ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇದ್ದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ ಎರಡು ಆರರಲ್ಲಿ ರಾಮ ಸೀತೆಯೊಂದಿಗೆ ವಿವರಿಸುವಾಗ ಕೂಟದ ಸೌಂದರ್ಯದ ವರ್ಣನೆಯನ್ನು ಶೀತೆ ಮುಂದ ಮಾಡ್ತಿರ್ತಾನೆ ಅಲ್ಲಿ ಯಾವ ಪ್ರಕಾರದ ಲೋಹಗಳಿವೆ ಗಿಡಬಳ್ಳಿಗಳಿವೆ ಹೂಗಳಿವೆ ಹಣ್ಣು ಹಂಪಲ ಇವೆ ಇದೆ ಜಲಪಾತಗಳಿವೆ ಯಾವ ಕೋಣದಿಂದ ನುಡಿದ್ರೂ ಯಾವ ರೀತಿ ಅದರ ಸೌಂದರ್ಯ ಬದಲಾಗ್ತಾ ಹೋಗ್ತಿದೆ ಇಂತಹ ವಿಚಾರಗಳನ್ನು ಅದರ ಸೌಂದರ್ಯದ ವರ್ಣನೆಯನ್ನು ರಾಮ ಶೀತೆ ಮುಂದ ಮಾಡ್ತಿರ್ತಾನೆ ಅದನ್ನೇ ಮುಂದುವರ್ಷ ವಾಲ್ಮೀಕಿಯವರು ಹೇಳ್ತಾರೆ ನೀಲಿ ಹಳದಿ ಬಿಳಿ ಕೆಂಪು ವರ್ಣದ ಸಾವಿರಾರು ಶಿಲೆಗಳು ಅಲ್ಲಿದ್ದಂತಹ ಶಿಲೆಗಳು ಬಣ್ಣಗಳಿಂದ ನೀಲಿ ಹಳದಿ ಬಿಳಿ ಕೆಂಪು ಇವು ಲೋಹದಿಂದ ಮಿಶ್ರಿತರ್ತಾವ ಮತ್ತು ಇವತ್ತೂ ಸಿಗ್ತಾವೆ ಅಲ್ಲೆಲ್ಲೇ ನಾವು ನೋಡ್ತಾ ಇರ್ತೀವಿ ಗಣಿಗಾರಿಕೆ ಮಾಡ್ತಿರ್ತಾರೆ ಈ ಗಣಿಗಾರಿಕೆಯಿಂದ ಇಂಥ ಕಲೆಗಳು ಯಾವಳಿಲಿಲ್ಲ ಕೆಮ್ಮತ್ತಿನ ಹಳೆಗಳು ಮಾಡ್ತಾರೆ ಅಥವಾ ಈ ಟೈಲ್ಸ್ಗಳನ್ನು ಮಾಡ್ತಾರೆ ಹೀಗಾಗಿ ಈ ಒಂದು ಸೃಷ್ಟಿ ಸೌಂದರ್ಯ ಏನಿತ್ತಲ್ಲ ಸಹಜ ಒಂದು ನಿಸರ್ಗದ ಒಂದು ಸೌಂದರ್ಯ ಏನಿತ್ತು ಇವತ್ತೆಲ್ಲ ಮಾಯಾಗ್ತಾ ಇವೆ ಇಲ್ಲಿ ಚಿತ್ರಕೂಟ ಅಷ್ಟೊಂದು ಲೋಹಗಳಿಂದ ತುಂಬಿ ಲೋಹದ ಶಿಲೆಗಳಿಂದ ತುಂಬಿತ್ತು ಅಂತ ಹೇಳಿ ವಾಲ್ಮೀಕಿಯವರ ಹೇಳ್ತಾರೆ ಗಿಡಮೂಲಿಕೆಗಳು ಹೊಳಪಿನ ಲೇಪ ನದಿ ಪರ್ವತವನ್ನು ಬೆಳಕಿಯನ್ನು ಬೆಳಕಿ ಬೆಂಕಿಯಂತೆ ಮಿಂಚಿಸುತ್ತಿವೆ ಮುಂದಾ ಶಿಲೆಗಳಿದ್ದು ಶಿಲೆಗಳಿಗೆ ಗಿಡ ಗಿಡ ಇದ್ದು ಗಿಡ ಹೂಗಳಿಂದ ತುಂಬಿದ್ದು ಇವುಗಳಿಂದ ಏನಾಗಿತ್ತಂದರೆ ಸ್ಪೂರ್ಣ ಪರ್ವತನ ಲೇಪನಗೊಂಡಿತ್ತು ಆ ಲೇಪನ ಏನು ಕಾಣಿಸ್ತಿತ್ತಂದ್ರೆ ಬೆಂಕಿಯಂತೆ ಕಾಣಿಸ್ತಿತ್ತು ಬೆಂಕಿ ಯಾವ ನಮ್ಮನೇ ಮಿಂಚಿಸ್ತಲ್ಲ ಬೆಂಕಿ ಹೆಂಗೆ ಮಿಂಚ್ತಿದೆ ಅಥವಾ ಹೆಂಗೆ ಕಾಣಿಸ್ತಿದೆ ಆ ರೀತಿಯಾಗಿ ಪರ್ವತ ಶಿಖರಗಳು ಕಾಣ್ತಾ ಇವೆ ಅಂತ ಹೇಳಿ ಸೀತೆಗೆ ರಾಮ ಇದನ್ನು ಹೇಳ್ತಾನೆ ಓ ಸೀತೆ ಚಿತ್ರಕೂಟದ ಕೆಲಭಾಗ ಅರಮನೆಯಂತೆ ಕಂಡರೆ ಈ ಚಿತ್ರಕೂಟ ಪ್ರದೇಶದ ಈ ಸೌಂದರ್ಯದ ಕೆಲವೊಂದು ಭಾಗ ನಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ನಮ್ಮ ಅರಮನೆ ಅಂತ ಕಂಡರೆ ಕೆಲವು ಉದ್ಯಾನವನದಂತೆ ಇನ್ನು ಕೆಲವು ಹೂದೋಟದಂತೆ ಉದ್ಯಾನವನದಂತೆ ಕಾಣ್ತಾ ಇವೆ ಇನ್ನು ಕೆಲವು ಆಗ ಏಕಶಿಲೆಯಂತೆ ಕಾಣುವುದು ಇನ್ನು ಕೆಲವೊಂದು ಒಂದೇ ಶಿಲೆಯಲ್ಲಿ ಇದ್ದಂಥ ಪರ್ವತಗಳಂತೆ ಕಾಣ್ತಾ ಇವೆ ಹೀಗೆ ಈ ಪ್ರದೇಶದಲ್ಲಿ ನಾವು ಮೂರು ರೀತಿ ಇದನ್ನು ಸೌಂದರ್ಯವನ್ನು ಸವಿಬಹುದು ನೋಡಬಹುದು ಅಂತ ಹೇಳ್ತಾನೆ ಎಲ್ಲ ಕಡೆಯಿಂದಲೂ ಚಿತ್ರಕೂಟ ಮನಮೋಹಕ ಯುಗೋ ನೋಡು ಸುರಹಣ್ಣೆ ಗಿಡಗಳ ಎಲೆ ಹೂಗಳ ಹಾಸಿಗೆ ಪ್ರೇಮಿಗಳ ಕೈ ಮಾಡಿ ಕರೆಯುತ್ತಿವೆ ಅದನ್ನು ಹೇಳ್ತಾನೆ ಮುಂದೆ ಹೋಗಿಬಿಡ್ತಾನೆ ಎತ್ತ ನೋಡುತ್ತೆ ಎತ್ತ ಚಿತ್ರಕೂಟ ಒಂದು ಸೌಂದರ್ಯದಿಂದ ತುಂಬಿದೆ ಅದೆಲ್ಲರ ಮನಸ್ಸನ್ನು ಏನು ಮಾಡ್ತಿದೆ ಆಕರ್ಷಣೆ ಮಾಡ್ತಾ ಇದೆ ಅಲ್ಲಿ ನೋಡು ಸುರೇ ಸುರಹೊನ್ನೆ ಸುರಹೊನ್ನೆ ಗಿಡ ಇದೆ ಆ ಹೊನ್ನೆ ಗಿಡದ ಎಲೆಗಳು ಮತ್ತು ಹೂವಿನ ಹಾಸಿಗೆ ಪ್ರೇಮಿಗಳನ್ನು ಕೈ ಮಾಡಿ ಕರೆದಂತೆ ಭಾಸವಾಗುತ್ತಿದೆ ನೋಡಂಥೇಳಿ ಅಲ್ಲಿ ಅದು ತನ್ನ ಒಂದು ಮನಸ್ಸಿನ ಇಚ್ಛೆಯನ್ನು ಹಾಗೆ ಶಬ್ದಗಳಲ್ಲಿ ಶೀತೆಯ ಮುಂದೆ ಅದನ್ನು ಜಾರಿ ಮಾಡ್ತಾನೆ ಪ್ರೇಮಿಗಳಂದರೆ ನಾವು ಸೀತೆ ಮತ್ತು ರಾಮನು ಆ ಒಂದು ವಯಸ್ಸಲ್ಲಿ ಯಾಕೆಂದ್ರೆ ಸಣ್ಣ ಅವ್ರದ್ದು ಹೇಳೇನೆ ನಿಮಗೆ ವನವಾಸ ಬರುಕ ಅವರಿಗೆ ಹದಿಮೂರು ಮತ್ತು ಹದಿನಾಲ್ಕು ಮತ್ತು ಹದಿನೇಳು ಇತ್ತು ಸಣ್ಣ ವಯಸ್ಸು ಹದಿನಾರಿನಲ್ಲೇ ವ್ಯವಸ್ಥೆ ಇದ್ದಾಗ ಸಹಜವಾಗೇ ಪ್ರಕೃತಿಯ ಸೌಂದರ್ಯದತ್ತ ಆಕರ್ಷಣೆ ಆಗೋದು ಸಹಜ ಅಂತ ವಾಲ್ಮೀಕಿಯವರು ಈ ಮೂಲಕ ತಿಳಿಸ್ತಾರೆ ಚಿತ್ರಕೂಟದಂತಹ ಅಮರಾವತಿ ಉತ್ತರ ಕುರು ಪ್ರದೇಶಗಳ ಅಂದವನ್ನು ಮೀರಿದೆ ಆವಾಗ ಒಂದು ಪ್ರಚಲಿತ ಇದಿತ್ತು ಅಂದ್ರೆ ಬಹಳ ಸುಂದರವಾದಂತಹ ಈ ಜಂಬೂ ದ್ವೀಪದಲ್ಲಿ ಸುಂದರವಾದಂಥ ಪ್ರದೇಶಗಳು ಯಾವಂದರೆ ಅವರು ಏನು ಅಮರಾವತಿ ಹೇಳ್ತಿದ್ರು ಅಮರಾವತಿ ಮತ್ತು ಇನ್ನೊಂದು ಯಾವುದಂದರೆ ಉತ್ತರ ಕುರು ದಕ್ಷಿಣ ಕುರು ಬೇರೆ ಉತ್ತರ ಕುರು ಅಂದರೆ ಈಗಿನೇನು ಹಿಮಾಲಯ ಮತ್ತು ಹಿಮಾಚಲ ಪ್ರದೇಶ ಏನಿದೆ ಅಲ್ಲ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡಿನಿಂದ ಆ ಕಡೆಗೆ ದಕ್ಷಿಣದ ಕುರು ಅಂದರೆ ಹೆಚ್ಚು ಕಡಿಮೆ ಈ ಇದನ್ನು ದಾಟಿದ ತಕ್ಷಣ ಯಾವುದು ಗಂಗಾ ನದಿ ಸಮೀಪವನ್ನು ಬಿಡ್ತದೆ ಈ ಕಡೆಗೆ ಉತ್ತ ದಕ್ಷಿಣಕ್ಕೆ ದಕ್ಷಿಣ ಉತ್ತರದ ಮಧ್ಯದಲ್ಲಿ ಅಂದರೆ ಮಧ್ಯದಲ್ಲಿ ಬರ್ತಿದ್ದೆವು ಅದಕ್ಕೆ ಅಲ್ಲೇನೊಂದು ಸೌಂದರ್ಯವಿದೆ ಅಂತಹ ಸೌಂದರ್ಯ ನಾವು ಈ ಚಿತ್ರಕೂಟದಲ್ಲಿ ನೋಡ್ತಾ ಇದ್ದೇವೆ ಓ ಶೀತೆ ನಾನು ಸುಖ ಸುಖವಾಗಿರುವೆ ಚಿತ್ರಕೂಟದಲ್ಲಿ ನಿನ್ನ ಮತ್ತು ಲಕ್ಷ್ಮಣನೊಂದಿಗೆ ಒಟ್ಟಿನಲ್ಲಿ ಹೇಳಿದಾರ ಸೀತೆ ನಿನ್ನ ಮತ್ತು ಲಕ್ಷ್ಮಣ ಜೊತೆಗೆ ಸೇರಿಕೊಂಡು ನಾನು ಈ ಚಿತ್ರಕೂಟದಲ್ಲಿ ಭಾಳ ಸುಖವಾಗಿದ್ದೇನೆ ನನಗೆ ಯಾವುದು ದುಃಖ ಇಲ್ಲ ಯಾವುದೂ ನನ್ನ ನೆನಪು ಬರೋದಿಲ್ಲ ನಿಜವಾಗಿಯೂ ನಾನು ಸುಖದಿಂದ ಇಲ್ಲಿ ಇದ್ದೇನೆ ಅಂತ ಹೇಳಿ ಸೀತೆಗೆ ರಾಮ ಹೇಳ್ತಾನೆ ಮುಂದುವರೆದು ಪರ್ವತ ನೋಟದಿಂದ ಸರಿದ ಮಂದಾಕನೇ ನದಿಯತ್ತ ನೋಟ ಬೀರಿದು ತುಂಬಿ ಹರಿಯುವ ಮಂದಾಕಿನಿಯನ್ನು ಶೀತೆಗೆ ರಾಮ ತೋರಿಸ್ನು ಒಂದು ಕಡೆಗೆ ಈಗ ಏನಾಯಿತು ಈ ಚಿತ್ರಕೂಟ ಪರ್ವತಗಳ ಸೌಂದರ್ಯವನ್ನು ಪ್ರದೇಶದ ಸೌಂದರ್ಯವನ್ನು ವಿವರಿಸ್ತಾ ಹೋದರು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಅವ್ರದ್ದು ಲಕ್ಷ ಯಾವ ಕಡೆ ಹೋತಂದ್ರೆ ಅಲ್ಲಿ ಹರಿಯುವಂಥ ಮಂದಾಕಿನಿ ನದಿ ರಾಮ ರಾಮನ ಲಕ್ಷ್ಯ ಹೋಗ್ತಿದೆ ಆ ಮಂದಾಕಿನಿ ನದಿಯ ಸೌಂದರ್ಯವನ್ನು ನೋಡಿ ಮಂದಾಕಿನಿ ನದಿಯ ಸೌಂದರ್ಯವನ್ನು ರಾಮ ಸೀತೆಗೆ ಈ ರೀತಿಯಾಗಿ ವರ್ಣಿಸ್ತಾನೆ ತುಂಬಿ ಹರಿಯುವ ಮಂದಾಕಿನಿ ಶೀತೆಗೆ ರಾಮ ತೋರಿಸುವನು ಮೋಹಕ ಸೊಂ ಸೊಂಟದ ಚಂದ್ರಮುಖಿ ವೈದೇಯಿಗೆ ಕಮಲಾಕ್ಷರಾಮ ನುಡಿದ ಇಲ್ಲಿ ನೋಡಿ ಶೀತೆಯ ಒಂದು ಸೌಂದರ್ಯದ ವರ್ಣನೆ ಇದೆ ವಾಲ್ಮೀಕಿಯವರು ಹೇಳ್ತಾಳೆ ಅವಳು ಮೋಹಕ ಸೊಂಟ ಆಕೆ ಅಗದೆ ಆಕರ್ಷಕವಾದಂಥ ಒಂದು ನಾಯ ಇತ್ತು ಅವಳದು ಸೊಂಟ ಇತ್ತು ಮತ್ತು ಮುಖ ಚಂದ್ರನಂತ ಇತ್ತು ಇಲ್ಲಿ ಅವಳದಿ ಅವಳದು ಹೋಳದ ಹೋಲಿಸ್ ಇದು ಮಾಡ್ತಾನೆ ವರ್ಣನೆ ಮಾಡ್ತಾನೆ ವಾಲ್ಮೀಕಿ ನೆಕ್ಸ್ಟ್ ಲೈನ್ದಾಗನ ಏನು ಹೇಳ್ತಾನಂದ್ರೆ ಕಮಲಾಕ್ಷ ರಾಮ ರಾಮನ ಕಮ್ಮ ಕಣ್ಣುಗಳು ಕಮಲಾಕ್ಷ ರಾಮ ಸೀತೆಗೆ ಹಂಗ ಬಳಕೋ ನಡ ಬಂದಿದಂಥ ಸೀತೆಗೆ ಮಂದಾಕಿನಿ ನದಿಯ ವರ್ಣನೆಯನ್ನು ಅದರಲ್ಲಿ ಅದರ ಸೌಂದರ್ಯ ಬಗ್ಗೆ ವಿವರಣೆಯನ್ನು ನೀಡಲಿಕ್ಕೆ ಹೀಗೆ ನೋಡಿ ಹೇಳ್ತಾನೆ ನೋಡು ಹೂ ಕಮಲ ಕ್ರೌಂಚ ಹಂಸ ಮರಳಿನ ದಡಗಳಿಂದ ತುಂಬಿದ ರಮ್ಯ ಮಂದಾಕಿನಿ ನದಿ ನೋಡಲ್ಲಿ ನದಿಗಳಲ್ಲಿ ಏನಾದ್ರು ಮಂದಾಕಿನ ಏನಿವೆ ಕಮಲದ ಹೂಗಳಿವೆ ಕ್ರೌಂಚ ಹಂಸ ಪಕ್ಷಿಗಳು ನೀರಿನಲ್ಲಿ ಆಟ ಆಡ್ತಾ ಇವೆ ಮತ್ತು ದಡದ ಮೇಲಿದೆ ಮತ್ತು ನದಿ ದಡ ಹೇಗಿದೆ ಅಂದರೆ ಅದು ಉಸುಕಿನಿಂದ ತುಂಬಿದೆ ಮರಳದಿಂದ ಮರಳ ರಾಶಿಯಿಂದ ತುಂಬಿದ್ದು ಇದೆ ಅಂತ ಹೇಳ್ತಾನೆ ಇದು ಆವಾಗ ನೋಡುವಂಥದ್ದಿತ್ತು ಈಗ ನೀವು ಅಲ್ಲಿ ಒಂದೆಡೆ ಹೋಗಿಬಿಟ್ರೆ ಏನಾಗಿದೆ ಅಂದರೆ ಈ ಮರಳು ಮಾಫಿಯಾದಿಂದಾಗಿ ಯಾವ ನದಿಗಳನ್ನು ಮ ಎಲ್ಲ ಮರಳು ಖಾಲಿ ಹಾಕ್ಕೊಂಡು ಅಲ್ಲಿ ನಿಮಗೆ ಜಲಚರಗಳ ಚಕ್ರವನ್ನು ಬದಲಿಸಿಕೊಂಡಿವೆ ದೃಶ್ಯವನ್ನು ಬದಲಾಗಿ ಹೋಗಿದೆ ಮುಂದುವರೆದು ಹಣ್ಣಿನ ಗಿಡ ಬಳ್ಳಿಗಳಿಂದ ಸುತ್ತುವರೆದ ನದಿ ದಡಗಳು ಯಕ್ಷಲೋಕ ಮೀರಿಸುವವು ಒಂದು ಯಕ್ಷಲೋಕವನ್ನೇ ಇಲ್ಲಿ ಸೃಷ್ಟಿ ಮಾಡಿದೆ ಅನ್ನುವಂಗ ನದಿ ಒಂದು ಸೌಂದರ್ಯವನ್ನು ತಾಣವನ್ನು ಸುಂದರವಾಗಿ ಸೃಷ್ಟಿಸಿದೆ ಅಂತ ವಾಲ್ಮೀಕಿ ಹೇಳ್ತಾರೆ ಜಠಾಧಾರಿ ಜಿಂಕೆ ಚರ್ಮ ಧರಿಸಿ ಎದೆಗೆ ಎಲೆಗಳ ಧರಿಸಿ ನಿತ್ಯದಂತೆ ಋಷಿಗಳು ನದಿಯಲ್ಲಿ ಮಿಂದಿಳುವರು ಇನ್ನು ನದಿದ ಯಾರಪ್ಪ ಅಂದರೆ ಅಲ್ಲೇನು ಧ್ಯಾನಕ್ಕಾಗಿ ಬಂದಂಥ ಋಷಿ ಮುನಿಗಳೇನು ಸನ್ಯಾಸಿಗೆ ತಪಸ್ಸಗಾಗಿ ಬಂದಂಥ ಏನಿದ್ರೋ ಅವರೆಲ್ಲ ಅಲ್ಲಿ ಸ್ನಾನಕ್ಕೆ ಬರ್ತಿದ್ರು ಸ್ನಾನಕ್ಕೆ ಬರೋ ಕಾಲಕ್ಕೆ ಅವ್ರು ಹೇಗಿದ್ರು ಅನ್ನೋದನ್ನು ಹೇಳ್ತಾನೆ ಜಠಾಧಾರಿಗಳಿದ್ರು ಅವರು ಜಿಂಕೆ ಚರ್ಮ ಜರಸಿದ್ರು ಮತ್ತು ಎದೆಗೆ ಎಲೆಗಳನ್ನು ದೊಡ್ಡ ಎಲೆಗಳನ್ನು ಹಚ್ಕೊಂಡು ಏನು ಮಾಡ್ತಿದ್ರು ಅಂದರೆ ನೀರಿನಲ್ಲಿ ಮಿಂದಿ ಹೇಳ್ತಿದ್ರು ಸ್ನಾನ ಮಾಡ್ತಿದ್ರು ಓ ವಿಶಾಲಾಕ್ಷಿ ಇನ್ನು ಕೆಲ ಮುನಿಗಳು ನದಿಯಲ್ಲಿ ಇಳಿದು ಕೈಗಳನ್ನೇ ಮೇಲೆ ಕೆತ್ತಿ ಸೂರ್ಯನಿಗೆ ಹೊಂದಿಸೋರು ಅಂದರೆ ಇನ್ನು ಕೆಲವೊಂದು ಮಂದಿ ಏನು ಮಾಡ್ತಾರೆ ನದಿಯಾಗಿ ಇಳ್ಕೊಂಡು ಎರಡು ಕೈ ಮ್ಯಾಗ್ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡ್ತಿರ್ತಾರೆ ಅದು ದೃಶ್ಯ ನಮಗೆ ಸಾಮಾನ್ಯವಾಗಿ ಈ ನದಿಯಲ್ಲಿ ಕಾಣ್ತಿದೆ ಅಂತ ಹೇಳ್ತಾರೆ ನದಿ ಎರಡೂ ದಡದಿ ಹೂ ಹಣ್ಣಿನ ಗೊಂಚಲ ತುಂಬಿದ ಗಿಡಗಳು ಗಾಳಿಗೆ ನತ್ತಿಸಿದಂತೆ ಕಾಣುವವು ನದಿ ಎರಡೂ ದಡಕ್ಕೆ ಎಲ್ಲ ಎಡಬೆಲ್ಲ ದಡಕ್ಕೆ ಏನು ಗಿಡಗಳಿವೆ ಆ ಗಿಡಗಳು ಹೂವಿನಿಂದ ತುಂಬ್ಯಾವ ಅದರ ತೊಂಗೆಗಳು ಹೂವಿನಿಂದ ತುಂಬ್ಯಾವ ಹೂವಿನ ಗೊಚ್ಚಲಗಳಿಂದ ತುಂಬ್ಯಾವ ಹಣ್ಣಿನ ಗೊಚ್ಚಲಗಳಿಂದ ತುಂಬಿ ಅವು ಹೆಂಗೆ ಕಾಣಿಸ್ತಾವಂದ್ರೆ ನದಿ ದನಿಗೆ ಆ ಗಾಳಿಗೆ ಅವೇನೋ ನೃತ್ಯ ಇವೆ ಅನ್ನೋಂತೆ ನೃತ್ಯಗಾರತಿಯಂತೆ ಕಾಣ್ತಾ ಇವೆ ಅಂತ ರಾಮ ಸೀತೆಗೆ ಹೇಳ್ತಾನೆ ನೋಡು ಮಂದಾಕಿನಲ್ಲಿ ಶುಭ್ರ ನೀರು ಒಂದೆಡೆ ಒಂದೆಡೆ ಹೊಳೆಯುವ ಮರಳು ಇನ್ನೊಂದೆಡೆ ಮಿಂದೇಳುವ ಹೇಳುವ ಮತ್ತೊಂದೆಡೆ ನೋಡು ಅಲ್ಲಿ ಅದು ಅದನ್ನು ಏನು ಅಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಮಂದಾಕಿನಿ ಶುಭ ನೀರು ಮಂದಾಕಿನಿ ನದಿ ನಿಂತು ಭಾಳ ಶುಭ್ರವಾಗಿ ಕಾಣಿಸ್ತಾ ಇದೆ ಭಾಳ ಶುದ್ಧವಾಗಿದೆ ಶುಭ್ರವಾಗಿ ಕಾಣಿಸ್ತಾ ಇದೆ ಒಂದು ಕಡೆ ನದಿ ನೀರು ಶುಭ್ರವಾಗಿ ಕಾಣಿಸ್ತಾ ಇದೆ ಮತ್ತೊಂದು ಕಡೆಗೆ ಹೊಳೆಯುವ ಮರಳು ಅದರ ಎರಡು ದಡ ಏನಿದೆ ಅಗದಿ ಹೊರಳು ತಿರುವಂಥ ಮಿಂಚಿ ತಿರುವಂಥ ಮರಳು ಕಾಣಿಸ್ತಾ ಇದೆ ಮರಳಿನ ಹೊಳಪು ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಈ ಶುದ್ಧರು ಈ ಸನ್ಯಾಸಿ ಮುನಿಗಳು ಏನು ಮಾಡ್ತಾ ಇದ್ದಾರೆ ಮಂದಾಕಿನ ನದಿಯಲ್ಲಿ ಬಿಂದು ತಮ್ಮ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಓ ಬಳಕುವ ನಡೆದವಳೆ ಓ ಬಳಕುವ ನಡೆದವಳೆ ಅಂದರೆ ಶೀತೆಯನ್ನು ಈ ರೀತಿಯಾಗಿ ಅವನು ಸಂಬೋಧನೆ ಮಾಡೋ ಕಾಲಕ್ಕೆ ವರ್ಣನೆ ಮಾಡ್ತಾನಂದ್ರೆ ಅಕ್ಕಿ ದಡ ಸಣ್ಣ ಇರ್ತದೆ ಸಣ್ಣ ಇರ್ತದೆ ಅದು ಬಳ್ಳಿಗತೆ ಅವಳು ನಡೀತಾ ಅಂದ್ರೆ ಅದು ಬಳಕತಾಗಿತ್ತು ಅದಕ್ಕೆ ಬಳಕುವ ನಡದವಳೆ ಅಂತ ಕರೀತಾನೆ ನೋಡು ಗಾಳಿ ಬೀಸಿದೊಡೆ ಹೂವಿನ ಮಳೆ ತೇಲುವ ಹೂವಿನ ರಾಶಿ ನೋಡು ಗಾಳಿ ಬೀಸಿದ ತಕ್ಷಣ ಹೆಂಗೆ ಹೂ ಉದುರ್ತಾವೆ ಕೆಳಗಡೆಗೆ ಮತ್ತು ರಾಶಿ ರಾಶಿಯಾಗಿ ಬೀಳ್ತಾವೆ ನೈದಾಗಿ ಬಿದ್ದು ತೇಲ್ತಾ ಹೋಗ್ತಾವೆ ಈ ದೃಶ್ಯವನ್ನು ನೋಡು ಅಂತ ಹೇಳ್ತಾನೆ ಓ ಕಲ್ಯಾಣಿ ರಾಮ ಅವಳನ್ನು ಕಲ್ಯಾಣಿ ಅಂತಲೂ ಸಂಬೋಧನೆ ಮಾಡ್ತಾನೆ ಓ ಕಲ್ಯಾಣಿ ನೋಡು ಸುಮಧುರ ಧ್ವನಿಯ ನೀರುಗೋಳಿಗಳು ನೀರುಗೋಳಿಗಳು ಅಗದಿ ಅವ ತರದ್ದು ಸುಮಧುರ ಧ್ವನಿಯ ನೀರುಗೋಳಿಗಳು ಅಲ್ಲಿ ಹಿಂಡಾಗಿ ಆಡ್ತಾ ಇವೆ ರಾಗದಿ ದಡ ಸೇರುತ್ತಿವೆ ಅವು ಆಡ್ತಾ ದಡವನ್ನು ಸೇರ್ತಾ ಇವೆ ಓ ಪ್ರಿಯೆ ಅಯೋಧ್ಯೆಗಿಂತಲೂ ಚಿತ್ರಕೂಟ ಮಂದಾಕಿನಿ ನೋಟ ನಿನಗೆ ಇಷ್ಟವಾಗಿದೆ ಅಯೋಧ್ಯೆಗಿಂತ ಅಯೋಧ್ಯೆ ಅಂದರೆ ನದಿ ಆಗಿತ್ತಲ್ಲೋ ಆದರೂ ಸಾಕಷ್ಟು ವನಗಳು ಉಪವನಗಳು ತೋಪಗಳಿದ್ದು ಅದು ಹೊಡ್ದಿತ್ತು ವಿಶಾಲವಾದಂಥ ಅಯೋಧ್ಯೆ ಇತ್ತು ಅಲ್ಲಿಯೇ ನಿನ್ನೊಂದು ಸೌಂದರ್ಯವನ್ನು ಕಾಣ್ತಿದ್ದಿ ನಿಸರ್ಗದ ಸೌಂದರ್ಯವನ್ನು ಆ ಸೌಂದರ್ಯ ಇಲ್ಲಿ ನಿನಗೆ ಈ ನೋಟಗಳು ಎರಡು ಯಾವುದೊಂದು ಮಂದಾಕಿನಿ ನದಿಯ ನೋಟ ಇನ್ನೊಂದು ಚಿತ್ರಕೂಟ ಪರ್ವತಗಳ ಈ ಪ್ರದೇಶದ ನೋಟ ನಿನಗೆ ಅದ ಹಾಗೆ ಕಾಣಿಸ್ತಾ ಇರಬೇಕಲ್ಲ ನಿನಗೆ ಇವು ಇಷ್ಟವಾಗಿರಬೇಕಲ್ಲ ಅಂತ ಕೇಳ್ತಾನೆ ನಾನು ಅವರೊಂದಿಗೆ ನದಿಯಲ್ಲಿ ಮಿಂದ ಹೇಳುವೆ ಇಲ್ಲೇನು ಹೇಳ್ತಾನ ಸಿದ್ಧರು ಪವಿತ್ರ ಮನುಷ್ಯನ ಸರ್ವತ್ಯಾಗಿಗಳು ಏನು ಮಿಂದ ಹೇಳತ್ತಲ್ಲ ಅವರು ತ್ಯಾಗಿಗಳು ಪವಿತ್ರ ತ್ಯಾಗಿಗಳು ನೋಡಿರಿ ಆಗಿನ ಸಿದ್ಧರಿಗೂ ಈಗಿನ ಸಿದ್ಧರಿಗೂ ವ್ಯತ್ಯಾಸ ಇದೆ ಈಗಿನ ಸಿದ್ಧರು ಎಲ್ಲ ಸೌಲಭ್ಯಗಳನ್ನೇ ಎ ಸಿ ಕಾರು ಹಾವು ಇವು ನೂರ ಎಂಟು ಮ ಮೆತ್ತನ ಹಾಸಿಗೆ ಈ ಸೌಲಭ್ಯಗಳನ್ನು ಮಠ ಮತ್ತು ಇದ್ರ ತಮ್ಮ ಗುಳಿಗಳಲ್ಲಿ ಮಾಡಿಕೊಂಡು ಇವರು ತೆಗಿತಿರ್ತಾರೆ ಆಗಿನ ಹಾಗೆ ಅವರು ಭಾಳ ಶುದ್ಧ ಅವರು ಮುಂದೆ ಅಂಥವರು ಮಿಂದ ಹೇಳ್ತಾ ಇದ್ದಾರೆ ಅವರೆಲ್ಲ ಸರ್ವತ್ಯಾಗಿಗಳು ಯಾವುದನ್ನು ಬಂದಿಲ್ಲ ಬರೇ ಅದೇನು ನಾರಿನ ಬಟ್ಟೆ ಉಟ್ಕೊಂಡು ಇಲ್ಲೇನು ತಪಸ್ಸಿಗೆ ಬರ್ತಾರೆ ಇಷ್ಟೇ ಮತ್ತು ಏನು ಮಿತ ಆಹಾರ ಅವ್ರದ್ದು ಏನು ಸಿಗ್ತದೆ ಹನ್ನ ಹಂಪಲ ಗೆದ್ದು ಗಣಸ್ ತಿಂದು ಜೀವನ ತೆಗಿತಾರೆ ತಮ್ಮ ನಿರಂತರವಾಗಿ ತಪಸ್ಸಲ್ಲಿ ನಿರಂತರವಾಗಿರ್ತಾರೆ ಸನ್ಯಾಸಿ ಅಂದ್ರೆ ಎಲ್ಲ ತ್ಯಾಗ್ ಮಾಡಿದಂಗೆ ತ್ಯಾಗ ಮಾಡಿದಾಗ ಸನ್ಯಾಸಿ ಆಗ್ತಾರೆ ಇವತ್ತಿನ ಈ ಸನ್ಯಾಸಿಗಳ ಲೈಫ್ ಸ್ಟೈಲ್ ನೋಡಬೇಕಾದ್ರೆ ಇವ್ರು ಯಾರೂ ತ್ಯಾಗಗಳಲ್ಲ ಇವರೆಲ್ಲ ಇವರು ಭೋಗಿಗಳನ್ನೇ ಐಶ್ವರ್ಯ ಆರಾಮದಲ್ಲಿ ಜೀವನ ಕಾವ್ಯ ಕಲೀಲಿಕ್ಕೆ ಕಾವ್ಯಾಕಿದ್ದಾರೆ ಎನ್ನುವನ್ನೋಂಗನಿಸ್ತಿದೆ ಮುಂದುವರೆದು ಓ ಭಾಮಿನಿ ಬಿಳಿ ಕೆಂಪು ಕಮಲಗಳೊಂದಿಗೆ ಸ್ನೇಹಿತೆಯಾಗಿ ನೀರು ನದಿಗೆ ಇಳಿಯಬಹುದು ನಾನಂತೂ ಅವ್ರ ನೊಡೆನ ಋಷಿಮುನಿಗಳನ್ನು ನಾನು ನೀರು ಇಳಿತೇನೆ ಮಂದಾಕಿಣಿ ನದಿಗೆ ನಾನು ಇಳಿತೇನೆ ನೀನು ನನ್ನ ಜೊತೆಗೆ ಮಂದಾಕಿಣಿ ಇಳಿತೀಯ ಅಂತ ಹೇಳಿ ಸೀತೆಯನ್ನು ರಾಮ ಕೇಳ್ತಾನ ಓ ಪ್ರಿಯಳೇ ಇಂದಿನಿಂದ ಚಿತ್ರಕೂಟವೇ ನಮ್ಮ ಅಯೋಧ್ಯೆ ಮಂದಾಕಿಣಿಯೇ ನಮ್ಮ ಸರಿಯೂ ನದಿ ಇವತ್ತಿನಿಂದ ಈ ಚಿತ್ರಕೂಟ ಅಯೋಧ್ಯ ಈ ಮಂದಾಕಿನಿ ನದಿ ನಮ್ಮ ಸರಿಯು ನದಿ ಅದಕ್ಕೆ ಅಲ್ಲಿ ಹ್ಯಾಂಗೆ ನಾವು ನದಿಯಲ್ಲಿ ಸ್ನಾನ ಮಾಡ್ತಿದ್ದೇವೆ ಹೇಗೆ ಹಿಡಿತಿದ್ದೇವೆ ಅದೇ ರೀತಿ ನಾವು ಆ ದಿನ ಅಲ್ಲಿ ಕಳೆದಂತೆ ಯಾವ ರೀತಿ ನಾವು ದಿನಗಳನ್ನು ಕಲಿತಿದ್ಯೋಲ್ಲ ಅದೇ ರೀತಿ ನಾವು ಇಲ್ಲಿ ಚಿತ್ರಕೂಟದಲ್ಲಿ ಮಂದಾಕಿನಿ ನದಿ ದಡದಲ್ಲಿ ಕಲಿಯೋಣ ಅಂತ ಹೇಳಿ ರಾಮ ಸೀತೆಗೆ ಹೇಳ್ತಾನೆ ಓ ಸೀತಾ ಲಕ್ಷ್ಮಣ ಧರ್ಮಾತ್ಮ ತಮ್ಮನ ಬಗ್ಗೆ ಹೇಳ್ತಾನೆ ನನ್ನ ತಮ್ಮ ಧರ್ಮಾತ್ಮ ಅಂದರೆ ನೀತಿ ನಿಯಮಗಳನ್ನು ಪಾಲಿಸುವಂಥ ಮನುಷ್ಯ ನಡೆದಂತೆ ನುಡಿಯುವ ನುಡಿದಂತೆ ನಡೆಯುವಂಥ ಮನುಷ್ಯ ಅವನ ಬಿಹೇವಿಯರ್ದಲ್ಲಿ ಅವನ ನಡತೆಯಲ್ಲಿ ಏನು ದೋಷ ಇಲ್ಲ ಅಂಥವನಿಗೆ ಧರ್ಮಾತ್ಮ ಅಂತಾರೆ ದೋಷರಹಿತ ನಡೆ ನುಡಿಗಳಿದ್ದು ಅಂದರೆ ಅವನಿಗೆ ಧರ್ಮ ಧರ್ಮ ಪ್ರಧಾನ ನಡೆ ನುಡಿಗಳಿಂದ ಬರ್ತಿದ್ದೆ ದಟ್ ಇಸ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ನಾವು ಹಾಂ ಅದಕ್ಕೆ ನನ್ನ ತಮ್ಮ ಏನದಲ್ಲ ಅಕ್ಷರಶಃ ಅವನೇನು ಮಾಡೋದ ಶಿಸ್ತನ್ನು ಪಾಲಿಸುವಂಥ ನಿಯಮಗಳನ್ನು ಪಾಲಿಸುವಂಥ ನುಡಿದಂತೆ ನಡೆಯುವಂಥ ವ್ಯಕ್ತಿ ನನ್ನ ತಮ್ಮ ಲಕ್ಷ್ಮಣ ಅಂತ ಹೇಳ್ತಾನೆ ನೀನು ಅನುಕೂಲ ನನ್ನ ಮನಸ್ಸಿಗೆ ಹರ್ಷ ನೀಡುವು ನೀನು ಕೂಡ ಅದೇ ರೀತಿಯಾಗಿದ್ದೀಯಾ ಅದಕ್ಕೆ ನಿಮ್ಮ ಇಬ್ಬರು ಅಂದರೆ ಸಂಘ ಏನಿದೆ ನಾನು ಏನು ನಿಮ್ಮ ಜೊತೆಗಿದ್ದೇನೆ ಅದರಿಂದ ನನಗೆ ಬಹಳ ಸಂತೋಷ ಇದೆ ಅದು ಹರ್ಷ ನೀಡ್ತಾ ಇದೆ ನಿಮ್ಮ ಇಬ್ಬರದ ಜೊತೆ ನನಗೆ ಹರ್ಷವನ್ನು ನೀಡ್ತಾ ಇದೆ ಅಂತ ಹೇಳಿ ರಾಮ ಸೀತೆಗೆ ಹೇಳ್ತಾನೆ ನದಿಯಲ್ಲಿ ಮೂರು ವೇಳೆ ಸ್ನಾನ ಗಡ್ಡೆ ಹಣ್ಣು ಜೇನು ಆಹಾರ ನನಗೇಕೆ ಬೇಕು ಅಯೋಧ್ಯೆ ನೀ ಜೊತೆ ಇರಲು ನೋಡಿ ಇಲ್ಲಿ ಇವು ನೋಡಬೇಕಾದ್ರೆ ನಿಮ್ಗೆ ಉರ್ದುದಾಗಿಂದ ಗಾಲಿಬ್ರು ಕೆಲವೊಂದು ಶಹರಿಗಳು ಬರ್ತಾವಲ್ಲ ಆ ಶಹರಿಗಳಂದರೆ ನಂತರದವರು ಅವರು ಗಾಲಿಬುರಗಿಂತ ಮೊದಲೇ ಆ ಭಾವನೆಯನ್ನು ವ್ಯಕ್ತಪಡಿಸುವಂಥ ಶ್ಲೋಕಗಳು ಈ ರಾಮಾಯಣದಲ್ಲಿ ವಾಲ್ಮೀಕಿಯವರು ಕೊಟ್ಟಾರೆ ಏನು ಹೇಳ್ತಾರೆ ಅವರು ನೋಡಿ ನದಿಯಲ್ಲಿ ಮೂರು ವೇಳೆ ಸ್ನಾನ ನದಿ ಇದೆ ಮೂರು ವೇಳೆ ಸ್ನಾನ ಮಾಡ್ಬೋದು ಹಾಂ ಈಗ ಒಂದು ವೇಳೆ ಸ್ನಾನ ಮಾಡ್ತಾರೆ ಮತ್ತೆ ಬೇರೆ ನದಿಯೇ ಮೂರು ವೇಳೆ ಸ್ನಾನ ಮಾಡ್ಬೋದು ಮುಂಜಾನೆ ಮಧ್ಯಾಹ್ನ ಮತ್ತು ಸಂಜೆಗೆ ಮೂರು ಮೂರೇಳೆ ಪೂಜೆನೂ ಮಾಡ್ತಿದ್ರು ಅವರು ಹಾಂ ನದಿಯಲ್ಲಿ ಮೂರು ವೇಳೆ ಸ್ನಾನ ಮಾಡ್ಬೋದು ಇಲ್ಲಿ ಲಭ್ಯವಿದ್ದಂಥ ಗಡ್ಡೆ ಹಣ್ಣು ಜೇನು ಆಹಾರ ಸೇವಿಸ್ಕೊಂಡು ಇರ್ಬೋದು ಹೀಗೆಲ್ಲ ಸುಖ ಇಲ್ಲಿ ಇರ್ಲಾಕಾಗೆ ಇದ್ದಾಗ ನನಗೇಕೆ ಬೇಕು ಅಯೋಧ್ಯೆ ನೀ ಜೊತೆ ಇರಲು ನೀ ಜೊತೆ ಇರಲು ನೋಡಿ ಅಲ್ಲಿ ಗಾಲಿಮ್ದಂದು ಶೇರ್ದಾಗೂ ಇದೇ ಬರ್ತಿದೆ ಏನಂದ್ರೆ ನಿಲ್ಲದ ಸ್ಥಾನ ಏನಿದೆಯಲ್ಲ ಅದೊಂದು ನರಕೆ ಇದ್ದಂಗೆ ನೀ ಎಲ್ಲಿರ್ತಿಲ್ಲ ಮುಳ್ಳು ಸಹಿತ ಹೂವಿನ ಹಾಸಿಗೆ ಆಗ್ತಿದೆ ಈ ಕಲ್ಪನೆಗಳು ಯಾವ ರೀತಿಯಾಗಿ ಅಂದರೆ ಅಲಂಕಾರಕವಾಗಿ ಟೈಮ್ನ ಒಂದು ಅಲಂಕಾರಕವಾಗಿ ಹೇಳೋ ಕಾಲಕ್ಕೆ ಈ ಒಂದು ಕಾವ್ಯಕಲೆ ರಾಮಾಯಣದ ಕಾಲದಲ್ಲಿ ಇತ್ತು ನಾವು ಸ್ಪಷ್ಟವಾಗ್ತಿದೆ ಇವು ಇಂಟರ್ಮಿಕ್ಸ್ ಆಗ್ಯಾವ ಯಾಕಂದರೆ ಈಗ ಈಗಿಂದೇನು ಏನು ಇರಾನ್ ಇದೆಯಲ್ಲ ಇರಾನ್ವರೆಗೆ ಕಾಶ್ಪಿಯನ್ಶಿ ವರೆಗೆ ಭಾರತದ ಏನಾದ ಜಂಬೂ ದ್ವೀಪದ ಒಂದು ವಿಸ್ತಾರವನ್ನು ಅಲ್ಲಿ ತನಕ ಇತ್ತು ಮತ್ತು ವಾಲ್ಮೀಕಿಯವರ ಬೋಧನೆ ಏನಿತ್ತಲ್ಲ ಯೋಗ ವಾಸಿಷ್ಠದ ಬೋಧನೆ ಅದರ ಕಂಪ ಎಲ್ಲ ಕಡೆಗೂ ಹರಡಿತ್ತು ಇಲ್ಲಿ ಏನಾಗ್ತಿದೆ ಅಂದರೆ ಆಲೋಚನೆಗಳು ವಿಚಾರಗಳು ಬರೆಯುವ ಶೈಲಿ ಮೊದಲಿನಿಂದ ಪ್ರಭಾವ ಬೀರುತ್ತಾ ಬಂದಿವೆ ಆ ಪ್ರಭಾವವನ್ನು ನಾವು ಇವತ್ತಿಂದ ಈ ಕಾವ್ಯಗಳಲ್ಲಿ ಕಾವ್ಯ ಶೈಲಿಯಲ್ಲಿ ಕಾಣ್ತಾ ಇದ್ದೇವೆ ಮುಂದುವರೆದು ನದಿ ದಡದಲ್ಲಿ ಅರಳುವ ಹೂ ನೀರು ಕುಡಿಯಲು ಬಂದ ಆನೆ ಸಿಂಹ ಮೃಗಗಳ ಹಿಂಡು ಮನಸ್ಸಿಗೆ ಉಲ್ಲಾಸ ನೀಡುವವು ಇಲ್ಲಿ ನೋಡಿ ನದಿ ದಡದ ಮೇಲೆ ಗಿಡ ಬಳ್ಳಿಗಳೇನಿದಾವ ಸಾಕಷ್ಟು ಅರಳಿದಾವೆ ಒಂದು ಕಡೆ ಅವು ಕಾಣಿಸ್ತವೆ ಇನ್ನೊಂದು ಕಡೆ ಹಿಂಡು ಗಿಂಡಾಗಿ ಮೃಗಗಳು ಇಲ್ಲಿ ನೀರು ಕುಡಿಯಕ್ಕೆ ಬರ್ತವೆ ಈ ನೋಟ ನನ್ನ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳ್ತಾನೆ ಮತ್ತು ಇನ್ನು ಇದೇ ರೀತಿಯಾಗಿ ಈ ವರ್ಣನೆಯನ್ನು ಮುಂದುವರ್ಸ್ಕೊಂಡು ಮುಂದೆ ಯಾವ ಚಿಂತನೆಗಳು ಬರ್ತಾವ ವಾಲ್ಮೀಕಿಯರು ಯಾವ ಚಿಂತನೆಗಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ಯಾರನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಗೆ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು